ತಂತ್ರಜ್ಞಾನ ಬೆಳೆದಂತೆ ಜನರಿಗೆ ಸಾಕಷ್ಟು ಸುಲಭ ಆಗ್ತಿರೋದೇನೋ ನಿಜ. ಆದರೆ ಇದೇ ಟೆಕ್ನಾಲಜಿ ಬಳಸಿಕೊಂಡು ಸೈಬರ್ ಕ್ರೈಮ್ನ ದರೋಡೆಕೋರರು ಕೋಟಿ ಕೋಟಿ ಹಣ ದೋಚುತ್ತಿದ್ದಾರೆ. ಇದರಿಂದ ಆಘಾತಕ್ಕೊಳಗಾದ ಜನರು ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಆಗ್ಬಿಡ್ತೀವಿ. ಇನ್ಮುಂದೆ ಹಾಗೆ ಮಾಡಬೇಡಿ, ಯಾಕಂದ್ರೆ ನೀವು ಸೈಬರ್ ದಾಳಿಗೆ ಒಳಗಾಗಿದ್ದೀರಿ ಎಂದು ತಿಳಿದ ತಕ್ಷಣ ಅಲ್ಲಿಯೇ ಕುಳಿತು ನಿಮ್ಮ ದೂರನ್ನ ದಾಖಲಿಸಬಹುದು. ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ಸೈಬರ್ ಹಗರಣ ಜನರ ಕೊರಳಿಗೆ ಕಂಟಕವಾಗಿ ಪರಿಣಮಿಸಿದೆ. ಸೈಬರ್ ದರೋಡೆಕೋರರು ಸ್ವಲ್ಪ ತಪ್ಪಿನ ಲಾಭವನ್ನ ಪಡೆಯೋ ಮೂಲಕ ನಿಮ್ಮನ್ನ ಬಡವರನ್ನಾಗಿ ಮಾಡಬಹುದು. ಪ್ರತಿ ಗ್ರಾಹಕರನ್ನ ವಂಚಿಸಲು ಸೈಬರ್ ದುಷ್ಕರ್ಮಿಗಳು ಪ್ರತಿ ಬಾರಿ ವಿಭಿನ್ನ ಮಾದರಿಗಳನ್ನ ಅಳವಡಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಫಿಶಿಂಗ್ ಮೇಲ್ ಮೂಲಕ ಮತ್ತು ಕೆಲವೊಮ್ಮೆ ಒಟಿಪಿ ಮೂಲಕ ಮೋಸ ಮಾಡುತ್ತಾರೆ. ಹೌದು, ಸೈಬರ್ ಅಪರಾಧಿಗಳು ಈಗ ಯಾವಾಗ ಬೇಕಾದರೂ ನಿಮ್ಮನ್ನ ಗುರಿಯಾಗಿಸಿ ಮೋಸ ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣವೇ ದೂರು ನೀಡಲು ನಿಮಗೆ ಸಾಧ್ಯವಾಗುವುದಿಲ್ಲ. ಅದರ ಲಾಭವನ್ನ ಪಡೆದುಕೊಂಡು ಸೈಬರ್ ಅಪರಾಧಿಗಳು ಕಾನೂನಿನ ವ್ಯಾಪ್ತಿಯನ್ನ ಮೀರಿ ಹಣ ಎಗರಿಸುತ್ತಾರೆ. ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಸೈಬರ್ ಸ್ಕ್ಯಾಮ್ ಬಗ್ಗೆ ದೂರು ನೀಡಲು ಸುಲಭವಾದ ಮಾರ್ಗ ಒಂದಿದೆ. ಈಗ ನೀವು ಸೈಬರ್ ದಾಳಿಗೆ ಒಳಗಾಗಿದ್ದೀರಿ ಎಂದು ತಿಳಿದ ತಕ್ಷಣ ಅಲ್ಲಿಯೇ ಕುಳಿತು ನಿಮ್ಮ ದೂರನ್ನ ದಾಖಲಿಸಬಹುದು. ಅಲ್ಲದೆ ನೀವು 24 ಗಂಟೆಗಳಲ್ಲಿ ಬೆಳಗ್ಗೆ, ಸಂಜೆ ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ಈ ದೂರನ್ನ ಸಲ್ಲಿಸಬಹುದು. ಸೈಬರ್ ಸ್ಕ್ಯಾಮ್ ಬಗ್ಗೆ ದೂರು ನೀಡುವುದು ಹೇಗೆ? ಸೈಬರ್ ಅಪರಾಧವನ್ನ ತಡೆಯಲು ಮತ್ತು ಈ ಬಗ್ಗೆ ದೂರು ನೀಡಲು ಸರ್ಕಾರ ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ. ಇವು ದಿನದ 24 ಗಂಟೆ ಮತ್ತು ವಾರದ 7 ದಿನಗಳಲ್ಲಿಯೂ ಕಾರ್ಯನಿರ್ವಹಿಸುತ್ತದೆ. ಇದಕ್ಕಾಗಿ ನೀವು ಸೈಬರ್ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡಲು ಒಂದು ಸಂಖ್ಯೆಯನ್ನು ನೀಡಲಾಗುತ್ತದೆ. ಅದರ ಮೂಲಕ ನಿಮ್ಮ ದೂರನ್ನ ನೀವು ಟ್ರ್ಯಾಕ್ ಮಾಡಬಹುದು. ಸೈಬರ್ ಅಪರಾಧ ತಡೆಗಟ್ಟಲು ಸಹಾಯವಾಣಿಗೆ ಕರೆ ಮಾಡಿ. ಸೈಬರ್ ಅಪರಾಧ ತಡೆಗಟ್ಟಲು ಸಹಾಯವಾಣಿಗೆ ಕರೆ ಮಾಡುವ ಮೂಲಕ ಕೂಡ ಸೈಬರ್ ಅಪರಾಧ ಸಹಾಯವಾಣಿಯನ್ನ ಸಂಪರ್ಕಿಸಬಹುದು. ಈ ಸಹಾಯವಾಣಿಯು 24/7 ಲಭ್ಯವಿದೆ ಮತ್ತು ಸೈಬರ್ ಅಪರಾಧದ ದೂರನ್ನ ದಾಖಲಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇದರೊಂದಿಗೆ ನಿಮ್ಮ ಜಿಲ್ಲೆಯ ಸೈಬರ್ ಪೊಲೀಸ್ ಠಾಣೆಗೂ ತೆರಳಿ ದೂರು ಸಲ್ಲಿಸಬಹುದು. ಇನ್ನು ಸೈಬರ್ ವಂಚನೆಗಳನ್ನು ತಪ್ಪಿಸಲು ಎಚ್ಚರಿಕೆ ವಹಿಸುವುದು ಮತ್ತು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಸೈಬರ್ ವಂಚನೆ ತಪ್ಪಿಸಲು ಏನು ಮಾಡಬೇಕು? ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಗೌಪ್ಯ ಮಾಹಿತಿಯನ್ನ ಎಂದಿಗೂ ಹಂಚಿಕೊಳ್ಳಬೇಡಿ. ಯಾವುದೇ ಸಂದರ್ಭದಲ್ಲಿ ಯಾರೊಂದಿಗೂ ಒಟಿಪಿ ಹಂಚಿಕೊಳ್ಳಬೇಡಿ. ಒಟಿಪಿಯನ್ನ ಹಂಚಿಕೊಳ್ಳೋದ್ರಿಂದ ನೀವು ಬಡವರಾಗಬಹುದು. ಒಟಿಪಿ ಮತ್ತು ಬ್ಯಾಂಕಿಂಗ್ ವಿವರಗಳನ್ನು ಹಂಚಿಕೊಳ್ಳುವ ಮೂಲಕ ಜನರು ಲಕ್ಷಗಟ್ಟಲೆ ಹಣವನ್ನು ಕಳೆದುಕೊಂಡಿರುವ ಅನೇಕ ಪ್ರಕರಣಗಳಿವೆ. ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಪಿನ್, ಸಿವಿವಿ ಸಂಖ್ಯೆಯನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ವಿವರಗಳನ್ನು ಯಾರೊಂದಿಗೂ ಶೇರ್ ಮಾಡಬೇಡಿ. ಸೈಬರ್ ಅಪರಾಧ ಎಂದರೇನು? ಕಂಪ್ಯೂಟರ್, ನೆಟ್ವರ್ಕ್ ಸಾಧನ ಅಥವಾ ನೆಟ್ವರ್ಕ್ ಮೂಲಕ ಮೋಸ ಮಾಡುವ ಇಂತಹ ಕ್ರಿಮಿನಲ್ ಚಟುವಟಿಕೆ ಸೈಬರ್ ಕ್ರೈಮ್ ಆಗಿದೆ. ಸೈಬರ್ ಅಪರಾಧಿಗಳು ಈ ಮೂಲಕ ಪ್ರೈವಸಿಯಿಂದ ಹಿಡಿದು ಹಣದವರೆಗೆ ಎಲ್ಲಕ್ಕೂ ಕನ್ನ ಹಾಕುತ್ತಾರೆ. ಡೇಟಾ ಹ್ಯಾಕಿಂಗ್, ಫಿಶಿಂಗ್ ಮೇಲ್, ಒಟಿಪಿ ವಂಚನೆ ಮತ್ತು ಮೊಬೈಲ್ ವಂಚನೆ, ಸೈಬರ್ ಅಪರಾಧಿಗಳು ಎಸಗುವ ಸೆಕ್ಸ್ ಟಾರ್ಷನ್ನಂತಹ ಅನೇಕ ಅಪರಾಧಗಳಿವೆ. ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಪೊಲೀಸರು ಮತ್ತು ಕೇಂದ್ರೀಯ ಸಂಸ್ಥೆಗಳು ನಿರ್ವಹಿಸುತ್ತವೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.